ಎಂಟನೆಯ ದಶಕದಿಂದ ಈಚೆಗೆ ಸಾಹಿತ್ಯ ಕೃತಿಗಳು ಬಳಸುವ ಭಾಷೆಯ ಸ್ವರೂಪದಲ್ಲಿ ಒಂದು ಮುಖ್ಯ ಬದಲಾವಣೆಯನ್ನು ಗಮನಿಸುತ್ತೇವೆ. ಅದರಲ್ಲೂ ಕಾದಂಬರಿ ಮತ್ತು ಕಥೆಗಳಲ್ಲಿ ಈ ಬದಲಾವಣೆ ಹೆಚ್ಚಾಗಿ ಕಂಡುಬರುತ್ತದೆ. ಕಾದಂಬರಿಯ ನಿರೂಪಣೆ ಮತ್ತು ಪಾತ್ರಗಳ ಸಂಭಾಷಣೆ ಈ ಎರಡು ಕಡೆಗಳಲ್ಲಿ ಮೊದಲು ಕ್ರಮವಾಗಿ ಪ್ರಮಾಣ ಭಾಷೆ ಮತ್ತು ಉಪಭಾಷೆಗಳನ್ನು ಅಥವಾ ಆಡುಮಾತಿನ ಒಂದು ಬಗೆಯನ್ನು ಬಳಸುತ್ತಿದ್ದರು. ಆದರೆ ಈಗ ಎರಡು ಕಡೆಗಳಲ್ಲಿ ಕೆಲವು ಕೃತಿಕಾರರು ಉಪಭಾಷೆಯನ್ನೇ ಬಳಸಲು ತೊಡಗಿದ್ದಾರೆ. ಇದಕ್ಕೆ ಸಾಹಿತ್ಯಕ ಕಾರಣಗಳು ಏನೇ ಇರಲಿ, ಕನ್ನಡ ಭಾಷಾ ಜಗತ್ತಿನಲ್ಲಿ ನಡೆಯುತ್ತಿದ್ದ ಪರಿವರ್ತನೆಗಳು ಸಾಹಿತ್ಯ ಕೃತಿಯಲ್ಲೂ ಕಾಣತೊಡಗಿವೆ ಎಂದಷ್ಟೇ ನಾವಿಲ್ಲಿ ಗ್ರಹಿಸಬೇಕಾಗಿದೆ. ಉಪಭಾಷೆಗಳ ನಿರಾಕರಣೆ ಒಂದು ಮುಖ್ಯ ಭಾಷಾನೀತಿಯ ನೆಲೆಯಾಗಿದ್ದನ್ನು ಎಂಟನೆಯ ದಶಕದಿಂದ ಈಚೆಗೆ ಪ್ರಶ್ನಿಸುವ ಪ್ರವೃತ್ತಿ ಬೆಳೆಯಿತು. ಅದರಿಂದಾಗಿ ಈ ಉಪಭಾಷೆಗಳನ್ನು ಗುರುತುಗಳನ್ನಾಗಿ ಉಳಿಸಿಕೊಳ್ಳುವ ಅಪೇಕ್ಷೆಯು ಕಾಣತೊಡಗಿತ್ತು. ಇದರ ಪರಿಣಾಮದಿಂದಾಗಿ ಸಾಹಿತ್ಯ ಕೃತಿಗಳಲ್ಲೂ ಎಲ್ಲ ಶೈಲಿ ನೆಲೆಗಳಲ್ಲೂ ಉಪಭಾಷೆಯನ್ನು ಬಳಸಲು ಇದ್ದ ಹಿಂಜರಿಕೆಗಳು ಈಗ ಮಾಯವಾದವು. ಈ ಬಗೆಯ ಪ್ರಯತ್ನಗಳನ್ನು ಸಹಜವಾಗಿಯೇ ಸ್ಥಿತ ಸಾಹಿತ್ಯಕ ಚಿಂತನೆಗಳು ನಿರಾಕರಿಸಿವೆ ಅಥವಾ ಗೇಲಿ ಮಾಡಿವೆ. ಸಂವಹನಕ್ಕೆ ಅಡ್ಡಿಯಾಗುತ್ತದೆ ಎಂಬುದು ಅವರ ತಗಾದೆ. ಒಂದು ಉಪಭಾಷೆಯ ನಿರೂಪಣೆ ಅದೇ ಭಾಷೆಯ ಇತರ ಭಾಷಿಕರಿಗೆ ಸಂವಹನ ಆಗುವುದಿಲ್ಲ ಎಂಬ ಪರಿಸ್ಥಿತಿಯೇ ಒಂದು ವಿಪರ್ಯಾಸ. ಇದು ವಾಸ್ತವ ಅಲ್ಲದಿರಬಹುದು, ಆದರೆ ಉಪಭಾಷೆಗಳ ಬಗೆಗೆ ಇರುವ ಅಸಹನೆಯಿಂದ ಇಂತಹ ಶಂಕೆ ವ್ಯಕ್ತವಾಗುತ್ತದೆ. ಮತ್ತೆ ಕೆಲವರು ಈ ಉಪಭಾಷಾ ಬಳಕೆಯ ಮಾದರಿಯನ್ನು ಕೇವಲ ವಾಸ್ತವತಾವಾದದ ನೆಲೆಯಲ್ಲಿ ಗ್ರಹಿಸಿದರು. ಇದು ತಪ್ಪು ಗ್ರಹಿಕೆ, ಏಕೆಂದರೆ ಸಾಹಿತ್ಯ ಕೃತಿಗಳಲ್ಲಿ ವಾಸ್ತವತೆ ಎಂಬುದು ಹೀಗೆ ಪಾತ್ರಗಳ ನಿಜ ಭಾಷೆ ಅಥವಾ ನಿರೂಪಕರ ನಿಜ ಭಾಷೆಗಳಿಗೆ ಸೀಮಿತವಾಗುವುದಿಲ್ಲ. ಹಾಗಿದ್ದಾಗ ಕಾರಂತರ ಎಷ್ಟೋ ಕಾದಂಬರಿಗಳ ಪಾತ್ರಗಳು ಕನ್ನಡವನ್ನು ಮಾತನಾಡುವಂತಿಲ್ಲ, ತುಳುವಿನಲ್ಲಿ ಮಾತ್ರ ಮಾತಾಡಬೇಕಾಗುತ್ತದೆ. ಈ ಪ್ರಶ್ನೆ ಮುಖ್ಯವಲ್ಲ. ವಾಸ್ತವತಾವಾದದ ನೆಲೆಯಲ್ಲಿ ಭಾಷೆಯ ಬಳಕೆಯನ್ನು ನಿಗದಿಪಡಿಸಲು ಹೊರಟ ಎಷ್ಟೋ ಕೃತಿಕಾರರು ಕನ್ನಡದ ಸಾಮಾಜಿಕ ಉಪಭಾಷೆಗಳ ನಡುವೆ ಇರುವ ಅಧಿಕಾರ ಸಂಬಂಧವನ್ನು ಸರಿಯಾಗಿ ಗ್ರಹಿಸಿದಂತೆ ತೋರುವುದಿಲ್ಲ. ಚದುರಂಗರ ವೈಶಾಖ ಕಾದಂಬರಿಯ ಭಾಷೆ ಇದಕ್ಕೊಂದು ನಿದರ್ಶನ. ಅಲ್ಲಿಯ ವಿವಿಧ ಸಾಮಾಜಿಕ ವರ್ಗದ ಪಾತ್ರಗಳು ಒಂದೇ ಮಾದರಿಯ ಆಡುಮಾತನ್ನು ಬಳಸುತ್ತವೆ. ಉರ್ದು ಭಾಷಿಕ ಮುಸಲ್ಮಾನರೊಬ್ಬರ ಭಾಷೆ ಮಾತ್ರ ಇದಕ್ಕೊಂದು ವಿನಾಯಿತಿ. ನಿರೂಪಕರು ನಿರೂಪಣೆಯಲ್ಲಿ ಬಳಸುವ ಭಾಷೆಯಲ್ಲಿ ಇರುವ ಮುಖ್ಯ ತೊಂದರೆ ಎಂದರೆ ಅಲ್ಲಿ ಆಡುಮಾತಿನ ಕಲ್ಪನೆಯ ವ್ಯತ್ಯಸ್ತವಾಗಿರುವುದು. ಈ ರೀತಿ ವಾಸ್ತವತಾವಾದದ ನೆಲೆಯಿಂದ ಭಾಷಾ ಬಳಕೆಯಲ್ಲಿ ಪರಿವರ್ತನೆಗಳು ನಡೆದಿವೆ ಎಂದು ಗ್ರಹಿಸಿದ್ದು ಒಂದು ತುದಿಯಾದರೆ, ಏಕೆ ಈ ಪರಿವರ್ತನೆ ನಡೆಯಿತು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲಾಗದೆ ಹೋದುದು ಇನ್ನೊಂದು ತುದಿ. ಭಾಷೆ ಮತ್ತು ಸಾಹಿತ್ಯ ಕೃತಿಗಳ ಸಂಬಂಧ ಇನ್ನೂ ಒಂದು ಮುಖ್ಯ ಆಯಾಮವನ್ನು ಪಡೆದುಕೊಂಡಿದೆ. ಭಾಷಾ ಸಂಸ್ಕೃತಿಯ ಸಾಧನೆಗಳನ್ನಾಗಿ ಕಲಾಕೃತಿಗಳನ್ನು ಗುರುತಿಸಿಕೊಳ್ಳುವುದು ಒಂದು ಪದ್ಧತಿ. ಸಾಮಾನ್ಯವಾಗಿ ಸಾಂಸ್ಕೃತಿಕ ಚರಿತ್ರೆಯನ್ನು ರಚಿಸುವವರು ಕಲೆ, ಸಂಗೀತ, ಸಾಹಿತ್ಯ, ವಾಸ್ತುಶಿಲ್ಪ ಮುಂತಾದ ವಲಯಗಳ ಸಾಧನೆಗಳನ್ನು ವಿಶ್ಲೇಷಣೆ ಮಾಡಲು ತೊಡಗುತ್ತಾರೆ. ಇದೊಂದು ಸಿದ್ಧ ಮಾದರಿ. ಇಲ್ಲಿ ಒಂದು ಕಾಲದ ಸಂಸ್ಕೃತಿಯ ವ್ಯಾಖ್ಯೆಯಲ್ಲಿ ಸಾಹಿತ್ಯ ಕೃತಿಗಳ ಸ್ಥಾನವೇನು ಎಂಬುದು ಮುಖ್ಯ ಪ್ರಶ್ನೆ. ಸರಳವಾದ ಉತ್ತರವೆಂದರೆ, ಭಾಷಾ ಸಂಸ್ಕೃತಿಯು ತನ್ನ ಆವಿಷ್ಕಾರಗಳನ್ನು ಭೌತಿಕ ಜಗತ್ತಿನಲ್ಲಿ ಸಂಸ್ಥಾಪಿಸಲು ಮತ್ತು ಶೋಧಿಸಲು ಸಾಹಿತ್ಯ ಕೃತಿಗಳನ್ನು ಬಳಸುತ್ತವೆ. ಈ ಬಗೆಯ ಬಳಕೆಗೆ ಎರಡು ವಿಧಾನಗಳಿವೆ. ಒಂದು, ಸಾಹಿತ್ಯ ಕೃತಿಗಳಿಗೂ
ಸಂಸ್ಕೃತಿಗೂ ಇರುವ ಅಥವಾ ಇರಬೇಕಾದ ಸಂಬಂಧದ ನೆಲೆ. ಎರಡನೆಯ ವಿಧಾನ, ಸಾಹಿತ್ಯ ಕೃತಿಗಳನ್ನು ಒಂದು ಸಂಸ್ಕೃತಿಯ ಚಲನಶೀಲತೆಯ ದಾಖಲೆಗಳೆಂದು ತಿಳಿದು ಅವುಗಳನ್ನು ಗುರುತುಗಳನ್ನಾಗಿ ಪರಿವರ್ತಿಸುವುದು. ಮೊದಲನೆಯ ವಿಧಾನದಲ್ಲಿ ಎರಡು ಬೇರೆ ಬೇರೆ ಸಾಧ್ಯತೆಗಳಿವೆ. ಸಂಸ್ಕೃತಿಯ ನೆಲೆಗಳನ್ನು ಅರಿತುಕೊಳ್ಳಲು ಸಾಹಿತ್ಯ ಕೃತಿಗಳನ್ನು ಬಳಸುವುದು, ಅಥವಾ ಸಾಹಿತ್ಯ ಕೃತಿಗಳಲ್ಲಿ ಸಂಸ್ಕೃತಿಯ ನೆಲೆಗಳು ಯಾವ ಪ್ರಭಾವವನ್ನು ಬೀರಿವೆ ಎನ್ನುವುದನ್ನು ತಿಳಿಯಲು ಯತ್ನಿಸುವುದು. ಇವೆರಡೂ ತಾತ್ವಿಕವಾಗಿ ಒಂದಕ್ಕೊಂದು ಪೂರಕ ಮಾದರಿಗಳು ಆಗಿರಬಹುದು. ಭಾಷೆಗೆ ಸಂಬಂಧಿಸಿದಂತೆ ಈ ಮಾದರಿಗಳ ಉಪಯುಕ್ತತೆ ಇಲ್ಲಿ ಮುಖ್ಯವಾಗುತ್ತದೆ. ಸಂಸ್ಕೃತಿಯನ್ನು ಅರಿತುಕೊಳ್ಳಲು ಸಾಹಿತ್ಯ ಕೃತಿಗಳನ್ನು ಶೋಧಕಗಳನ್ನಾಗಿ ಬಳಸುವ ವಿಧಾನದಲ್ಲಿ ಭಾಷೆಯ ಪರಿವರ್ತನಾಶೀಲತೆಯನ್ನು, ಅದು ಸಾಮಾಜಿಕವಾಗಿ ಪಡೆಯುವ ಹೊಸ ಹೊಸ ಸಂಬಂಧಗಳನ್ನು ಗ್ರಹಿಸುವುದು ಸಾಧ್ಯ. ಆದರೆ ಈ ಬಗೆಯ ಅಧ್ಯಯನಗಳು ಕೆಲವೊಮ್ಮೆ ಅತಿ ಸರಳೀಕರಣದ ಹಾದಿಯನ್ನು ಆಯ್ದುಕೊಳ್ಳಬಹುದು. ಉದಾಹರಣೆಗೆ, ಒಂದು ಸಾಹಿತ್ಯ ಕೃತಿಯಲ್ಲಿ ಕಾಣಿಸುವ ಭಾಷಾ ಪ್ರಯೋಗಗಳನ್ನು ಹೆಕ್ಕಿ ತೆಗೆದು ಅವು ಆಯಾ ಸಂಸ್ಕೃತಿಯ ಸ್ವರೂಪವನ್ನು ತಿಳಿಸುತ್ತವೆ ಎಂದು ಹೇಳಹೊರಡುವುದು ಸರಿಯಾದ ವಿಧಾನವಲ್ಲ. ಏಕೆಂದರೆ ಸಾಹಿತ್ಯ ಕೃತಿಯ ವಸ್ತು, ಸಾಹಿತಿ ಮತ್ತು ಓದುಗ ಮೂರೂ ಬಿಂದುಗಳು ಬೇರೆ ಬೇರೆ ಕಾಲ ದೇಶಗಳಲ್ಲಿರುತ್ತವೆ. ಹಾಗಿರುವಾಗ ಕೃತಿಯ ಭಾಷೆಯು ಯಾವ ಕಾಲದ ಭಾಷಾ ಪ್ರಭೇದವನ್ನು ಸೂಚಿಸುತ್ತದೆ? ಇದು ಸಮಸ್ಯೆಯೇ ಸರಿ. ಇನ್ನು ಸಾಹಿತ್ಯ ಕೃತಿಗಳ ಮೇಲೆ ಸಂಸ್ಕೃತಿ ಬೀರುವ ಪರಿಣಾಮಗಳನ್ನು ಅಧ್ಯಯನ ಮಾಡುವ ವಿಧಾನದಲ್ಲಿ ಭಾಷೆ ಒಂದು ಪರಿಕರವಾಗಿ ಉಳಿಯುವುದಿಲ್ಲ. ಬದಲಾಗಿ ಸಾಂಸ್ಕೃತಿಕ ಚಲನಶೀಲತೆಯ ಅಂಶಗಳನ್ನು, ಅದರ ಗತಿ ತರ್ಕವನ್ನು ತನ್ನೊಳಗೆ ಹುದುಗಿಸಿಟ್ಟುಕೊಂಡಿರುತ್ತದೆ. ಆದ್ದರಿಂದ ಈ ವಿಧಾನದಲ್ಲಿ ಭಾಷೆಯ ಸ್ವರೂಪದ ಬಗೆಗೆ ನಮಗೆ ಹೆಚ್ಚಿನ ತಿಳುವಳಿಕೆ ಸಿಗುವುದು ಸಾಧ್ಯ. ಸಾಹಿತ್ಯ ಕೃತಿಗಳನ್ನು ಸಂಸ್ಕೃತಿಯ ಸೂಚಕಗಳೆಂದು ಪರಿಗಣಿಸುವ ಇನ್ನೊಂದು ಬಗೆಯಲ್ಲಿ ಇರುವ ಸಮಸ್ಯೆಗಳೇನು? ಈ ವಿಧಾನದಿಂದ ಕೃತಿ ಮತ್ತು ಕೃತಿಕಾರರು ವಿಘಟನೆಗೆ ಒಳಗಾಗುತ್ತಾರೆ. ಕೃತಿ ಹಿಂದೆ ಸರಿದು ಕೃತಿಕಾರರು ಮುಂಚೂಣಿಗೆ ಬರುತ್ತಾರೆ. ಕ್ರಿಯೆ ಮತ್ತು ಕರ್ತೃಗಳಲ್ಲಿ ಗೆರೆ ಕೊರೆದಂತೆ ಭೇದವನ್ನು ಉಂಟುಮಾಡಿ ಕರ್ತೃವಿನ ಪಾತ್ರವನ್ನು ಹಿರಿದು ಮಾಡುವ ವಿಧಾನ ಇಲ್ಲಿ ಮುಖ್ಯವಾಗುತ್ತದೆ. ಇದನ್ನು ಕರ್ತೃ ನಿರ್ಮಾಣ ವಿಧಾನ ಎಂದು ಗುರುತಿಸಬಹುದು. ಇದೊಂದು ಸಂಸ್ಕೃತಿಯ ಅಸಾಹಿತ್ಯಕ ನೆಲೆಗಳಲ್ಲಿ ಒಂದಾಗಿದೆ. ಭಾಷಿಕರು ತಮ್ಮ ಭಾಷೆಯ ಸ್ಥಾನಮಾನದ ಬಗೆಗೆ ಯೋಚಿಸಲು ತೊಡಗಿದ್ದಾಗ ಅವರು ಕೆಲವು ಚಹರೆಗಳನ್ನು ಸೃಷ್ಟಿಸಿಕೊಳ್ಳಬೇಕಾಗುತ್ತದೆ. ಆ ಚಹರೆಗಳನ್ನು ಪ್ರತಿನಿಧಿಗಳನ್ನಾಗಿ ಪರಿಗ್ರಹಿಸಿ ಸಾಂಸ್ಕೃತಿಕ ಹೆಮ್ಮೆಯನ್ನು ಮೆರೆಯಲಾಗುತ್ತದೆ. ಅಲ್ಲದೆ ಭಾಷಿಕ ಔನ್ನತ್ಯವನ್ನು ಸ್ಥಾಪಿಸಲು ಯತ್ನಿಸಲಾಗುತ್ತದೆ. ಉದಾಹರಣೆಗೆ, ಕನ್ನಡಕ್ಕೆ 7 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ ಎಂಬುದನ್ನು ಒಂದು ಹೆಮ್ಮೆಯನ್ನಾಗಿ ನಾವು ಮಾಡಿಕೊಂಡಿದ್ದೇವೆ. ಆದರೆ ಹೀಗೆ ಹೆಮ್ಮೆ ಪಡುವಾಗ ನಮ್ಮ ಗಮನ ಸಂಪೂರ್ಣವಾಗಿ ಕೃತಿಕಾರರ ಮೇಲೆ ಇರುತ್ತದೆಯೇ ಹೊರತು ಕೃತಿಯ ಹೊರಗಿನ ಇಲ್ಲವೇ ಒಳಗಿನ ವಿವರಗಳಲ್ಲಿ ಈ ಸಾಧ್ಯತೆಗಳನ್ನು ಯಾರೂ ಹುಡುಕುವುದಿಲ್ಲ. ದಿನನಿತ್ಯವೂ ಇಂತಹ 10 ಪ್ರಸಂಗಗಳನ್ನು ನಾವು ಗಮನಿಸುತ್ತೇವೆ. ಸಾಹಿತ್ಯ ಸಂಸ್ಕೃತಿಯು ಕೃತಿಕಾರರನ್ನು ಕೃತಿಯಿಂದ ಬೇರ್ಪಡಿಸಿದ ಕೂಡಲೇ ಆ ಕೃತಿಕಾರರು ಸಾಮಾಜಿಕ ಮನ್ನಣೆಯನ್ನು ಪಡೆದು ಬಿಡುತ್ತಾರೆ. ಸಮಾಜವು ಅವರನ್ನು ಆ ನಾಯಕ ಸ್ಥಾನದಿಂದ ಪಲ್ಲಟಗೊಳಿಸಲು ಯೋಚಿಸುವುದಿಲ್ಲ. ಅದಕ್ಕಾಗಿ ಆ ನಾಯಕರ ಕೃತಿಗಳನ್ನು ಕೇವಲ ಸೂಚಕಗಳನ್ನಾಗಿ ಮಾಡಿಬಿಡುತ್ತಾರೆ. ಭಾಷೆಯ ಔನ್ನತ್ಯಕ್ಕೂ ಈ ಸಾಹಿತ್ಯಕ ಗ್ರಹಿಕೆಗಳಿಗೂ ಅರ್ಥಾತ್ ಸಂಬಂಧವಿಲ್ಲ. ಪ್ರಶಸ್ತಿಗಳಿಗೆ ಹೆಸರಿಡುವುದು, ರಸ್ತೆ ಬೀದಿಗಳಿಗೆ ಹೆಸರಿಡುವುದು, ಊರ ಬಡಾವಣೆಗಳಿಗೆ ಹೆಸರಿಡುವುದು ಇಂಥ ಕ್ರಿಯೆಗಳಲ್ಲಿ ತೊಡಗಿಕೊಳ್ಳುತ್ತಾರೆ. ಏಕೆಂದರೆ ಸಮಾಜಕ್ಕೆ
ಕರ್ತೃ ಮುಖ್ಯವೇ ಹೊರತು ಕೃತಿ ಮುಖ್ಯವಾಗುವುದಿಲ್ಲ.